ವಿಶಾಲ್ ಇದಕ್ಕೆ ಸಂಬಂಧಪಟ್ಟ ಬಿಜೆಪಿ ಅವರು ಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೆ. ಇನ್ನೊಂದು ಕಡೆ ಎಚ್ ಕೆ ಪಾಟೀಲ್ ಅವರು ಸೇರಿದಂತೆ ಕೆಲವೊಂದಿಷ್ಟು ಮುಖಂಡರೇ ಕೂಡ ಅದಕ್ಕೆ ವಿರೋಧ ಮಾಡ್ತಾರೆ. ಇಷ್ಟಾದ್ರೂ ಯಾಕೆ ಸರ್ಕಾರ ಇದೆ? ನೀವೊಂದ್ಸಲ ಅದಕ್ಕೆ ಸಾಯಂಕಾಲ ಮಾಡ್ತಿರಲ್ಲ ಚರ್ಚಾ ಪ್ಯಾನಲ್ ಡಿಸ್ಕಷನ್, ನಮ್ಗೆ ಅವ್ರನ್ನೂ ಕರಿಬೇಕು. ಅದು ಯಾರು ಅವಧಿಯೊಳಗೆ ಕೊಟ್ಟಿದ್ದಾರೆ, ಯಾರು ಕೊಟ್ಟರು ಅನ್ನೋ ಚರ್ಚೆ ನೀವು ಮಾಡ್ಬೇಕು. ಅಲ್ಲಿ ಯಾರು ಅವಧಿಯೊಳಗೆ ಅದನ್ನು ಕೊಟ್ಟವ್ರು ಭಾಳ ಮುಖ್ಯ, ಅದನ್ನು ನಿಗದಿ ಯಾರು ಮಾಡಿದ್ರು ಭಾಳ ಮುಖ್ಯ. ಈಗ ನಮಗೂ 10 ವರ್ಷ ಮುಗಿದ ಮ್ಯಾಗೆ ಲೀಸ್ ಕಮ್ ಸೇಲ್, ಅದು ಲೀಸ್ ಮುಗೀತು, ಲೀಸ್ ಮುಗಿದ ಮ್ಯಾಗೆ ಸೇಲ್ ಮಾಡುವಂಥ ಒಂದು ಪದ್ಧತಿ. ಅದಕ್ಕೆ ನೀವೊಂದು ಪ್ಯಾನಲ್ ಡಿಸ್ಕಷನ್ನ ಕರೆದು ಬಿ ಜೆ ಪಿಯವ್ರನ್ನು ಕಾಂಗ್ರೆಸ್ಸು ಕೂಡಿ ಜೆ ಡಿ ಎಸ್ನ ಕರೆದ್ರೆ ಅದಕ್ಕೆ ಪರಿಹಾರ ನಾ ಹೇಳಿಕ್ಕಾಗಲ್ಲ. ಎಚ್ ಕೆ ಪಾಟೀಲ್ ಅಂತವರು ಕೂಡ ನಿಮ್ಮಲ್ಲೇ ವಿರೋಧ, ಎಲ್ಲಾನು ಕರೆಸ್ಬೇಕು. ಈಗ ಒಂದ್ ಸಾರಿ ಜನಕ್ಕೂ ಗೊತ್ತಾಗಬೇಕು. ಆನಂದ್ ಸಿಂಗ್ ಅದೇ ಕ್ಷೇತ್ರದ ಶಾಸಕರು ಅವ್ರು ಪಾದಯಾತ್ರೆ ಮಾಡ್ತಾರೆ ಬೆಂಗಳೂರಿಗೆ, ಅದು ಬೇಡ ಅಂತ ಹೇಳ್ತಾರೆ. ಇಲ್ಲ ಇಲ್ಲ, ಅದು ಪಾದಯಾತ್ರೆ ಮಾಡಿದ್ದು ಅದು ರೆಡ್ಡಿ ಬ್ರದರ್ಸ್ ಇರೋದ, ಇದು ಜಿದ್ದಾಲ್ಗೆ ಏನು ಸಂಬಂಧ ಇಲ್ಲ. ಇದು ಒಂದ್ಸರಿ ಜನಕ್ಕೆ ಕೂಡ ಗೊತ್ತಾಗಬೇಕು ಏನಿದೆ, ರೂಲ್ಸ್ ಏನಿದೆ, ಯಾಕೆ ವಿರೋಧ ಪಕ್ಷದವ್ರದ್ದು ಏನು ಎಷ್ಟು ನಿಜಾಂಶ ಇದೆ, ಸರ್ಕಾರ ಸ್ಟ್ಯಾಂಡ್ ಏನಿದೆ. ಒಂದ್ಸರಿ ನೀವು ಎಲ್ಲ ಚಾನಲ್ನವರು ಡಿಸ್ಕಷನ್ ಮಾಡಿ ಅದರಲ್ಲಿ ಎಕ್ಸ್ಪರ್ಟ್ ಕರೆಸ್ಬೇಕು, ಅಂದರೆ ಅದಕ್ಕೆ ಸತ್ಯಾಂಶ ಬರ್ತೈತೆ. ಏನರ್ಥ ಅಲ್ಲ, ಕೊಟ್ಟವ್ರೆ ಅವರೇ, ಅವ್ರ ಅವಧಿಯಲ್ಲೇ ಕೊಟ್ಟದ್ದು, ಅದು ಮತ್ತೆ ಕೊಟ್ಟಿದ್ದು ಅವ್ರ ಅವಧಿಯಲ್ಲೇ ಅದನ್ನು ಕೊಟ್ಟದ್ದು. ಈಗ ಅದನ್ನು ರಾಜಕೀಯ ರಾಜಕೀಯ 100% ರಾಜಕೀಯ, ನಮ್ದು ಬೇರೆ ಏನಿಲ್ಲ.